ಎಡಿಗಿ ತುಂಬಿರು ನಾನು ಸಿಟ್ಟು ತಿರುಲ್ರಿ ಹಂಗ ಮಾತಾಡಿದ ಆ ಮಗ ರಾಯಣ್ಣ ಏನಂದು ಮಾತನಾಡಿದಾನೆ ನೇರವಾಗಿ ಬಾಳನೇ ಕತ್ತೆ ತಡ್ಕೋರಿ ಇದನ್ನರ ಅವ್ರ ಕಡೆ ನಮ್ಮ ಕಡೆಗೆ ಬಂದ ಮಾಡ್ತಿರಲ್ಲ ನಮ್ಮ ತಂದೆ ಹೊಡೆದು ಮತ್ತು ನಮ್ಮ ಕುರಿಗಳನ್ನು ಕಟ್ಟಿ ಎತ್ತಿರುಣಲ್ಲ ನಿಮ್ಮ ಕೆಟ್ಟ ಜಮೀನದಾರ ಅವನ ಅಡ್ಡ ಉದ್ದ ಕೂಗ ಕೇಳಿ ಸಿಗಲು ತೋರಣ ಕಟ್ಟಿನಪ್ಪನ ಏನು ಈ ಜಮೀನ್ದಾರನ ಎಂಬ ಅಪ್ಪುದೆಯನ್ನು ಸಿಗಲು ತೋರಣ ಕಟ್ಟುತ್ತೇನೆ ಎಂದು ಅದು ಉಪ್ಪಿಸಿ ಸಣ್ಣನಂತ ಮಾತನಾಡಿದನೆ ಆ ಸಣ್ಣನಂತ ರಾಯ ಅಷ್ಟಲ್ರಿ ಅಪ್ಪ ನಿಮ್ಮ ಸಾಕಾರ ಕಾಲು ಕೈ ಕೂಡೆ ಕಡದ ಎಲ್ಲಮ್ಮನ ಕೊಡಿದಾಗ ಕುಂತ ಭಿಕ್ಷೆ ಬಿಡ ಮಾಡ್ತೀನಿ ನಾನು ಅಯ್ಯಪ್ಪ ನಿಮ್ಮನ ಅಂದುದಲದ
ಈಗ ದ್ಯಾಮವನ್ ಹರಕಿ ಕೋಣ ಓಡಾಡಿಸಿ ಕಡದಂಗ ನೀವನೋ ಕಡಿತನಂದ ನೋಯಪ್ಪ. ಏನು ಈ ಜಮೀನ್ದಾರನ ಮನೆಗೆ ಬಂದು ಈ ಜಮೀನ್ದಾರನ ಓಡಿಸಾಡಿ ಕಡಿತನೆಂದು ಸೊಕ್ಕಿನಿಂದ ಮಗಳನ್ನ ಆ ಸೊಕ್ಕಿನ ಕೊಂಡೆ ಜಮೀನ್ದಾರ ಈ ಕನ್ನಡ ನಾಡಿನ ತಾಯಿಗೆ ಕೇಡು ಬಗೆಯುವ ನಿನ್ನಂತ ಕೆಟ್ಟ ಕುಲದ ಕುಜ ಯಾರು ಆಗಿರಲಿ ಅವರನ್ನು ತಾವು ಓಡಾಡಿಸಿ ಕಡಿಯುತ್ತಾರೆ. ಈ ರಾಯಣ್ಣ ಕತ್ತರಿಸಲು ಬಂದಿರುವ ಕನ್ನಡ ನಾಡಿನ ವೀರ ಪುತ್ರ ರಾಯಣ್ಣ ರಾಯಣ್ಣ ರಾಯ ಬೇರೆ ಗಟ್ಟಿಯಾಗಿದೆ ಎಂದು ತೋಳಿನಲ್ಲಿ ಸತ್ತಿದೆ ಎಂದು ಗಂಡುಗಳು ಪುಂಡನಂತೆ ಹಾರಾಡಿದರೆ ಇವೇ ನನ್ನ ಬಂದುಕಿನಿಂದ ನಿನ್ನ ಎದೆ ಗುಂಡಿಗೆ ಸೀಳಿ ಬಿಟ್ಟು ರಕ್ತ ಕುಡಿಬೇಕಾಗುತ್ತದೆ. ಜಿಜಿಬಿ ಪಿಸ್ತೂಲಿಗೆ ಎದರುವ ದೇಹವಲ್ಲಲೇರಿದು ಚಿಕ್ಕಂತ ಹಿಂಡು ಕುರಿಗಳ ಹಾಲು ಕುಡಿದು ಚಿಕ್ಕ ಚಿಕ್ಕ ನಿಮ್ಮಂತ ಶ್ರೀಮಂತರ ಕತ್ತರಿಸುವ ಹಾಲು ಮತದ ಹುಲಿ ಹಾಲು ಮತದ ಹುಲಿ ಕುರಿದಾರ ನಿನ್ನಂತೆ ಬಟ್ಟಂಗಿ ಸಾರಿ ಬಹದ್ದೂರಿನಂತ ಮೆರೆದ ವಾಸ್ತಾಡುವ ಹೇಳಿಯಲ್ಲ ಈ ರಾಯಣ್ಣ ಈ ರಾಯಣ್ಣ ಹೆಗಲಿಗೆ ಕಂಬಳಿ ಹಾಕಿ ಹಣೆಗೆ ರಕ್ತ ತಿಲಕವನ್ನಿಟ್ಟು ಮನೆಯ ಹೊತ್ತಲಿಗೆ ನಮಸ್ಕರಿಸಿ ಕೈಯಲ್ಲಿ ಕೊಟ್ಟಿ ಹಿಡಿದು ಹೊರ ಬಿದ್ದರೆ ಸಾಕು ನಿಮ್ಮಂತ ಪಂಡರ ರಕ್ತದ ಕಳೆಯಾಡಿಯುತ್ತಿರುತ್ತಾರೆ. ಈ ಕುರಿಗಾದ ರಾಯಣ್ಣ ಸ್ನಾನ ಮಾಡಿ ರಕ್ತವನ್ನು ಹಾಲಿನಿಂದ ಗಟಗಟನೆ ಕುಡಿದು ಬದುಕುತ್ತಿರುವ ಜೋರುಲಿಗಳಾದ ನಮ್ಮನ್ನು ರಕ್ತ ಲೋಕಗಳು ಆಡುತ್ತೇನೆಂದು ನೀ ಬಂದರೆ ಈ ಕ್ಷಣದಲ್ಲಿ ಈ ಜಮೀನ್ದಾರನ ಕೈಯಲ್ಲಿ ಯಾಣ ಬೀಳುವುದೋ ನಿನ್ನ ಯಾಣ. ಜಮೀನ್ದಾರ ಈ ರಾಯಣ್ಣನ ಹೆಣ ಬಿದ್ದರು ಮತ್ತೆ ಪುನರ್ಜನ್ಮ ತಾಳಿ ನಿಮ್ಮಂತ ಶ್ರೀಮಂತರ ಗರ್ವವನ್ನು ಅಡಗಿಸಿ ಗಂಟಲು ಕೊಳವೆ ಎಂದು ಹರಿದು ರಕ್ತವನ್ನು ಕುಡಿಯದೆ ಬಿಡಲರ ಈ ಪುನರ್ಜನ್ಮದ ರಾಯಣ್ಣ ಪುನರ್ಜನ್ಮದ ಕೊನ್ನಿ ನಿನ್ನಂತ ಪುನರ್ಜನ್ಮದ ಸಾವಿರಾರು ಕುನ್ನಿಗಳಿಗೆ ಮಣ್ಣು ಮುಕ್ಕಿಸಿದ್ದಾನೆ ಈ ಬಹದ್ದೂರ್ ಪಂಟ ಕಾಮರಾಜ್. ಅದೆಲ್ಲವನ್ನು ನೀ ತಿಳಿಯದೆ ಪುಂಡನಂತೆ ಹಾರಾಡಿದರೆ ಹಾರುವುದ ನಿನ್ನ ಪ್ರಾಣದ ಉಸಿರು ನನ್ನ ಕೈಯಲ್ಲಿ. ಕಾಮರಾಜ ನೀನು ನನ್ನ ಪ್ರಾಣದ ಉಸಿರು ನಿಲ್ಲಿಸುವುದಕ್ಕಿಂತ ಪುರೋಗತಿ ಹರಿದು ತಿಂದುವೇ ನಿನ್ನ ಕಪ್ಪಿದ ದೇಹವನ್ನು ಅಂದಾಗ ತಿಳಿಯುತ್ತೆ ಈ ರಾಯಣ್ಣನ ತಾಕತ್ತು. ಮಾತಿಗೆ ಮಾತು ಬೆಳೆಸಿ ಸಿಡಿದಪ್ಪಿಸಬೇಡ ಈ ಶ್ರೀಮಂತ ಸಿಂಹವನ್ನು ಮರ್ಯಾದೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಜಮೀನ್ದಾರ ನನ್ನ ತಂದೆಯ ಮೇಲೆ ಕೈ ಮಾಡಿದ ನೀ ನಿನ್ನ ಕೈಗಳನ್ನು ಕತ್ತರಿಸಿ ಕೈ ಚರ್ಮ ಸುಲಿದು ನನ್ನ ತಂದೆ ಮೆಟ್ಟುವ ಎಕ್ಕಡವನ್ನು ಮಾಡಿಸಿದಾಗಲೇ ನನ್ನ ಅಪ್ಪಕ್ಕೆ ಶಾಂತಿ. ಆ ಸೂರ್ಯ ನಿನ್ನ ತಂದೆಗೆ ನನ್ನ ಮೈಯ ಚರ್ಮ ಸುಲಿದು ಎಕ್ಕಡ ಮಾಡುತ್ತೆಂದು ದಿಟ್ಟವಾಗಿ ನುಡಿದಾರ. ಏನಂದ್ರೆ ದೇವರಂತಿರುವ ನನ್ನ ತಂದೆಗೆ ಸೂರ್ಯ ಮಗನೆಂದೆಯಾ
ಸಹಿತ ಬಿಡಲಾರೆ. ತಡ್ಕೋ ತಡ್ಕೋ ರಾಯಣ್ಣ, ಅದನ್ನೆಲ್ಲ ನಾನು ಶುದ್ಧ ಮಾಡಿ ಸರಿಪಡಿಸ್ತೇನೆ. ಕುತ್ತಿದ್ದು ಕೋಲ್ದು ಬಿಡೋ ರಾಯಣ್ಣ. ಈ ಜಮೀನ್ದಾರನ ಮನೆಗೆ ಬಂದು ಈ ಜಮೀನ್ದಾರನಿಗೆ ಅದರ ಉತ್ತರ ಕೊಡುವಷ್ಟು ಗಂಡು ಎದೆಗಾರಿಕೆ ಬಂತೇನೋ ನಿನಗೆ. ಜಮೀನ್ದಾರ, ನಿನ್ನ ಮನೆತನ ಕಷ್ಟ ಅಲ್ಲಲೇ. ತಪ್ಪು ಮಾಡಿದ ವ್ಯಕ್ತಿ ಆ ಶಿವನೇ ಆಗಿರಲಿ, ಆ ಶಿವನಿಗೂ ಕೂಡ ಮಾತನಾಡಿಸುತ್ತಾರೆ. ವೀರಯ್ಯಣ್ಣ, ನ್ಯಾಯದಿಂದ ನಿಯತ್ತಾಗಿ ಬದುಕುವುದನ್ನು ಬಿಟ್ಟು ಅನ್ಯಾಯದ ಮಾರ್ಗದಲ್ಲಿ ತಪ್ಪು ದಾರಿ ತುಳಿಯುತ್ತಿರುವ ನಿಮ್ಮಂತ ದಪ್ಪದ ಡಕಾಯಿತರಿಗೆ ಮತ್ತು ಬುದ್ಧಿ ಕಲಿಸುವುದೇ ಈ ಗುರಿಗಾರ ರಾಯಣ್ಣನ ಬಲವಾದ ಗುರಿ. ಗುರಿ ನಮ್ಮ ದಣಿಯಾದ ಈ ಜಮೀನ್ದಾರ್ ನಡೆಯುವಾಗ ಅಕಸ್ಮಾತ್ ಜಮೀನ್ದಾರರು ಮೆಟ್ಟುವ ಚಪ್ಪಲಿ ಹರಿದರೆ ಸಾಕು, ಹರದ ಚಪ್ಪಲಿಯನ್ನು ತೆಲೆಯ ಮೇಲೆ ಹೊತ್ತುಕೊಂಡು ಹೋಗಿ ಹಚ್ಚಿಸಿಕೊಂಡು ಬರುತ್ತಾನೆ ಆ ನಿನ್ನ ತಂದೆ ದಯಾನಂದ. ಅಂತಾದಲ್ಲಿ ಅವನ ಮಗನಾದ ನೀನು ಈ ಜಮೀನ್ದಾರನಿಗೆ ಸೋಕಿನಿಂದ ಮಾತನಾಡುವೆಯ ಸೋಕಿನ ಕೊನೆ. ನಿಮ್ಮಂತ ಶ್ರೀಮಂತರ ಗುಲಾಮರಾಗಿ ನಿಮ್ಮಂತ ಬಂಡರ ಚಪ್ಪಲಿಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಹಚ್ಚಿಸಿಕೊಂಡು ಬರಲು ಇದೇನು ದ್ವಾಪಾರ ಯುಗವಲ್ಲಲೇ, ಇದು ಕಲಿಯುಗ. ತಪ್ಪು ಮಾಡಿದ ನಿಮ್ಮಂತ ಬಂಡರ ದಿನ ಕತ್ತರಿಸುವ ಕ್ರಾಂತಿಯುಗ. ನಿನ್ನೆಂದು ಅವರು ಆಡಿದರೆ ಯಪ್ಪಿಸಿದ ಅದೇ ಕ್ರಾಂತಿಯಲ್ಲಿ ಸುಟ್ಟು ಸುಡುಗಾಡು ಸೇರುವೆ ಈ ಜಮೀನ್ದಾರನ ಕೈಯಲ್ಲಿ. ಮರ್ಯಾದೆಯಲ್ಲಿಂದ ಹೋರಾಟವಾಗು. ಈ ರಾಯಣ್ಣನ ಹೆಣ ಬಿದ್ದರು ನನ್ನ ತಂದೆಯ ಮೇಲೆ ಕೈ ಮಾಡಿದ ನಿನ್ನ ನರನಾಡಿಗಳನ್ನು ಕತ್ತರಿಸಿ ಮೋಸದಿಂದ ಕಟ್ಟಿ ಹಾಕಿರುವೆಲ್ಲ ಆ ನನ್ನ ಕುರಿಗಳನ್ನು ಒಡೆದುಕೊಂಡು ಹೋಗುವುದೇ ಈ ಕುರಿಗಾರನ ಬಲವಾದ ಛಲ. ಅಮ್ಮ ರಾಯಣ್ಣ, ಯಾಕೆ ಗುದ್ದಾಡಿ ಗೂದಿ ಹಾಸುವಂತಿಯಪ್ಪ? ಸುಮ್ಮನ ನಾ ಹೇಳ್ದ ಕೇಳ, ಎಲ್ಲ ಒಳ್ಳೇದಾಕತ್ತಪ್ಪ ರಾಯಣ್ಣ ಶೆಟ್ಟಿ. ಇನ್ನೊಂದು ಸಾರಿ ಮಧ್ಯದಲ್ಲಿ ಮಾತನಾಡಿದ್ರೆ ಮಾತನಾಡಲು ನಾಲಿಗೆ ಇರುವುದಿಲ್ಲ. ಗೌಡ ಜಮೀನ್ದಾರ್, ಕೊನೆಯದಾಗಿ ಹೇಳುತ್ತೇನೆ, ಮೋಸದಿಂದ ಕಟ್ಟಿ ಹಾಕಿರುವೆಲ್ಲ ಆ ನನ್ನ ಕುರಿಗಳನ್ನು ಬಿಟ್ಟು ಬಿಡು. ಇರದಿದ್ದರೆ ನಿನ್ನ ಚೆಂಡು ಕಡಿದು ರಕ್ತದ ಮಡುವಿನಲ್ಲಿ ಮುಳುಗಿಸಿ ಬಿಡುವೆ. ಬಲು ಎತ್ತರ ಸುತ್ತ 25 ಹಳ್ಳಿಗಳಿಗೆ ಅಧಿಪತಿ ಆದ ಈ ಜಮೀನ್ದಾರ್ ಆಫ್ಟರ್ ಆಲ್ ಒಬ್ಬ ಮಾಮೂಲಿ ಕುರಿಗಾರನಾದ ನಿನಗೆ ಅದರಿ ಕುರಿಗಳನ್ನು ಬಿಡಬೇಕೆ? ಹೋಗಲೇ ಹೋಗು, ನಿನ್ನ ಅಂತವರಿಗೆ ಹೆದರುವುದು ಈ ಜಮೀನ್ದಾರನ ವಂಶದಲ್ಲೇ ಬಂದಿಲ್ಲ, ಮುಂದೆನೂ ಬರೋದಿಲ್ಲ. ವಯಸ್ಸಾದ ಮುದುಕನ ಮೇಲೆ ಕೈ ಮಾಡಿ ಮೋಸದಿಂದ ಕುರಿಗಳನ್ನು ಕಟ್ಟಿ ಹಾಕುವುದು ಸೂರರ ಲಕ್ಷಣವಲ್ಲಲೇ ಜಮೀನ್ದಾರ, ಅದು ಏಡಿಗಳ ಲಕ್ಷಣ. ಈಗ ನಿನ್ನ ಕಣ್ಣೆದುರಿಗೆ ಆ ನನ್ನ ಕುರಿಗಳನ್ನು ಒಡೆದುಕೊಂಡು ಹೋಗುತ್ತೇನೆ. ನಿನ್ನಲ್ಲಿ ಜಮೀನ್ದಾರನೆಂಬ ಗಂಡುತ್ತರವಿದ್ದರೆ ಬಂತು ತಡೆ ಈ ಕುರಿಗಾರವಲಿಯನ್ನು. ರಾಯ ನಿಲ್ಲು, ನಿಲ್ಲದಿದ್ದರೆ ನಿನ್ನನ್ನು ಸೂಟು ಮಾಡಿ ಬಿಸಾಕಿ ಬಿಡುತ್ತೇನೆ ಮಗನೇ. ಜಮೀನ್ದಾರ, ಮರ್ಯಾದೆಯಿಂದ ನಿನ್ನ ಬಂದುಕನ್ನು ಕೆಳಗಿಳಿಸು, ಇರದಿದ್ದರೆ ಕಡಿದು ಎಡಗಿ ತುಂಬಿ ಬಿಡುತ್ತೇನೆ ಮಗನೇ. ಹೇ ಪರಮ, ಕಟ್ಟಿ ಹಾಕಿರುವ ನನ್ನ ಕುರಿಗಳನ್ನು ಹೊಡೆದುಕೊಂಡು ನಡಿ, ಇವನೇನು ಮಾಡುತ್ತಾನೆ ನಾನು ನೋಡುತ್ತೇನೆ. ಆಯ್ತು ರಾಯಣ್ಣ. ಲೇ ಚಟ್ಟಿ, ಅದರಲ್ಲಿ ನಾನು ನಡುವರ ಕಿಸಿ ಹಾಕಿ ಬಂದಿದ್ದಲ್ಲ, ಈಗ ನಿಮ್ ಜಮೀನ್ದಾರ ಕಿಸಿ. ಹೌದಾ ಹುಲಿಯ? ಯಜಮಾನ್ರ ನಿಮ್ಮ ಪವರ್ ಆ ರಾಯಣ್ಣ ಮ್ಯಾಗ ತೋರಿಸ್ಬೇಕಿತ್ರಿ ಅಪ್ಪ ಶೆಟ್ಟಿ. ಆ ಬಡ ಕುಣ್ಣಿ ರಾಯಣ್ಣ ಎನ್ನುವನ್ನು ಪತ್ತೆ ಇಲ್ಲದಪ್ಪ
ಪಾತಾಳಕ್ಕೆ ಕಳಿಸುತ್ತಿದ್ದೆ. ಆದರೆ ಆಳಾದ ಎಲೆಕ್ಷನ್ ಹತ್ತಿರ ಬಂದ ಕಾರಣ ಸುಮ್ಮನೆ ನಿಂದಿರ್ಬೇಕಾಯ್ತು ಶೆಟ್ಟಿ, ಸುಮ್ಮನೆ ನಿಂದಿರ್ಬೇಕಾಯ್ತು. ಅದ ತಳ್ಕೊಂಡು ನೋಡ್ರಿ ಆ ಮಗ ರಾಯಣ್ಣ. ಹಾ ಜಮೀನ್ದಾರ್ರೆ, ಆ ರಾಯಣ್ಣನ ಬಗ್ಗೆ ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ, ಅವನನ್ನು ನಾನು ನೋಡಿಕೊಳ್ಳುತ್ತೇನೆ. ಹಾಗಾದರೆ ನೀವಿಬ್ಬರು ತೋಟಕ್ಕೆ ಹೋಗಿ ಆಳುಗಳಿಗೆ ಪೇಮೆಂಟ್ ಮಾಡಿ ಬನ್ನಿ, ನಾನು ಆಮೇಲೆ ಬರುತ್ತೇನೆ. ಆಯ್ತು ಸೊಪರಿ. ಹಾ ಬಾ ತಂಗಿ ಈಶ್ವರಿ, ಹೀಗೆ ಬಂದೆ. ಏನಣ್ಣ ವಿಚಾರ ಮಾಡ್ತಾ ಒಬ್ನೇ ನಿಂತಿದ್ಯಾ ಅಂತ ಕೇಳೋಣ ಅಂದ್ರೆ ಕಾಲೇಜಿಂದ ಈಗ ಬಂದ್ಯಾ ಅಂತ ಕೇಳ್ತಾ ಇದೀಯಾ? ಈಗ್ಲೇ ಬಂದಿದ್ದು. ಹಾ ತಂಗೀಶ್ವರಿ, ಬುಕ್ಸ್ ಅನ್ನು ಒಳಗೆ ಇಟ್ಟು ಒಂದ್ ಕಪ್ಪು ಕಾಫಿ ತೆಗೆದುಕೊಂಡು ಬಾಮ. ಸರಿ ಅಣ್ಣ. ಈಶ್ವರಿ, ಇಂದು ನಿನ್ನ ಬಿ ಎಸ್ ಸಿ ಫೈನಲ್ ರಿಸಲ್ಟ್ ಏನಾಯ್ತಮ್ಮ? ಅಣ್ಣ ನಾನು ಯಾರಣ್ಣ? ಸುತ್ತ ಹತ್ತೂರಲ್ಲಿ ಕೂಳ್ಕಾಂಡಿ ಬಿದ್ದಿರೋ ಎಷ್ಟೋ ಜನ ಬಡವರಿಗೆ ಅನ್ನ ಹಾಕ್ತಿರೋ ಜಮೀನ್ದಾರನ ತಂಗಿ ಈ ನಿನ್ನ ತಂಗಿ ಯಾವತ್ತಾದ್ರೂ ನಿನ್ನ ಆಸೆನ ಈಡೇರಿಸಿರ್ತಾಳ? ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಆಶೀರ್ವಾದ. ಶಬಾಷ್ ತಂಗಿ ಶಬಾಷ್. ಎದ್ದೇಳು ತಂಗಿ ಎದ್ದೇಳು. ತಂಗಿ ನೀನು ಪ್ರತಿ ವರ್ಷವೂ ಪ್ರಥಮ ತಾಣದಲ್ಲಿ ಪಾಸ್ ಆಗಿ ಈ ನಿನ್ನ ಅಣ್ಣನ ಕೀರ್ತಿ ತರುತ್ತೆ ಅನ್ನೋದು ಈ ನಿನ್ನ ಅಣ್ಣನಿಗೆ ತುಂಬಾ ಚೆನ್ನಾಗಿ ಗೊತ್ತಮ್ಮ, ತುಂಬಾ ಚೆನ್ನಾಗಿ ಗೊತ್ತು. ಹಾ ತಂಗಿ ಈಶ್ವರಿ, ಹಾ ತೆಗೆದುಕೋ ಈ 10,000 ಹಣವನ್ನು, ನಿನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಟ್ಬಿಡು. ಗದಿಗೆ ಹೋಗು, ಸಂಗೀತ ಅಂಗಡಿಗೆ ಹೋಗಿ ನನ್ನ ಹೆಸರು ಹೇಳ ಕೊಡ್ತಾರೆ. ಕೋಪಿದ ಕುಣ್ಣಿರಾಯ, ಇಂದು ನನ್ನ ಮನೆಗೆ ಬಂದು ನಾನು ಕಟ್ಟಿ ಹಾಕಿರೋ ಕುರಿಗಳನ್ನು ಬಿಚ್ಚಿಕೊಂಡು ಹೋದೆಯ ಕೆಟ್ಟ ಸೂಳೆ ಮಗನೇ. ಇದರ ಸೇಡಿಗಾಗಿ ಆ ನಿನ್ನ ತಂಗಿ ಸೀತೆಯನ್ನು ಹೊರ ತರಿಸಿ ನಡು ರೋಡಿನಲ್ಲಿ ಸೀರೆ ಬಿಚ್ಚಿ ಮೆರವಣಿಗೆ ಮಾಡಿ ಕೊನೆಗೆ ಅವಳನ್ನು ಸೀರಾರಣ ನಾನು ಮಾಡದಿದ್ದರೆ ನನ್ನ ಹೆಸರು ಜಮೀನ್ದಾರ್ ಜಗನ್ನಾಥನೇ ಅಲ್ಲ.